ಕರ್ನಾಟಕ ರಾಜ್ಯದಾಗ ನಾಮಪತ್ರ ಸಲ್ಲಿಸಿ ಪ್ರಚಾರ ಇಲ್ಲದ ಶಾಸಕ ಆಗ್ಯಾನ ಯಾರು ಗೊತ್ತೈತಿರ್ಲಾ ನಿಮ್ಗೆ ಸೊರಬದ ಬಂಗಾರಪ್ಪ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂತ ಶೌಕೀನ್ ಹೀರೋ ಚಸ್ಮಾ ಗುಂಗ್ರ ಕೂದ್ಲ ಬೆಲ್ ಬಟಮ್ ಪ್ಯಾಂಟ್ ಉದ್ದ ಕಾಲರಿನ ಶರ್ಟ್ ಬಂಗಾರಪ್ಪನ ನೋಡಿದರೆ ಬಂಗಾರದಂಥ ಮನುಷ್ಯ ರೈತರಿಗೆ ಪಂಪ್ ಉಚಿತವಾಗಿ ನೀಡಿದಂತ ಕರೆಂಟ್ ಇಲ್ದ ಎಚ್ ಪಿ ತಕ್ಕ ಕರೆಂಟ್ ಬೇಕಾದಂಗೆ ಹೊಡೀರಿ ರೈತರ ಕಣ್ಮಿನಿ ಆ ರೈತರು ಇವತ್ತು ನೆನ್ಸಾಕತ್ತಾರ ಅಂತ ಬಂಗಾರಪ್ಪನಂಗ ಪ್ರಚಾರ ಮಾಡಾಕ ಹೊಂಟಾನ ಸತೀಶ್ ಜಾರಕಿಹೊಳಿ ಇದೆ ಎಂಕನ ಮಡಿಯಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಸ್ಲೋಗನ್ ನಾನು ಮಾಡಿದ ಅಭಿವೃದ್ಧಿ ಕಾರ್ಯ ನೋಡಿ ಹೋಟಾಕ್ರಿ ನಾ ಮಾಡಿದ ಸಮಾಜ ಸೇವೆ ನೋಡಿ ಓಟ ಹಾಕರಿ ನನ್ನ ಮಗಳು ಮಗ ಮಾಡಿದಂತ ಸಮಾಜ ಸೇವೆ ನೋಡಿ ಹೋಟ ಹಾಕ್ರಿ ಯಾವ ರೀತಿ ಗುಡ್ಗಾಡ ಪ್ರದೇಶದಂತ ಇದೇ ಎಂ ಕನ್ಮಡಿಯನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಮಾಡಿ ತೋರಿಸಿದೀನಿ ಮೂರು ಸಾರಿ ಶಾಸಕ ಮಾಡಿದಿರಿ ನಾನು ಅಲ್ಲಿ ನಾಮಪತ್ರವನ್ನು ರಾಹುಕಾಲದಲ್ಲಿ ಹಾಕಿದರೂ ಸಹಿತ ನೀವು ನನ್ನ ಕೈ ಬಿಟ್ಟಿಲ್ಲ ಪುಣ್ಯವಂತ ಎಮ್ಕನ ಮಾಡಿ ಮತದಾರರೇ ನಿಮ್ಮ ಋಣ ಯಾವಾಗ ತೀರಿಸ್ತೇನೆ ಅನ್ನೋದು ನಿಮಗೆ ಗೊತ್ತಿಲ್ಲ ನೀವು ಸತತವಾಗಿ ನನಗೆ ಎಮ್ ಎಲ್ ಮಾಡಾಕತ್ತೀರಿ ಉನ್ನತ ಸ್ಥಾನವನ್ನು ಕೊಟ್ಟಿದ್ದೀರಿ ಉಸ್ತುವಾರಿ ಮಂತ್ರಿ ಸಹಿತ ಕೊಟ್ಟಿದ್ದೀರಿ ಅರಣ್ಯ ಮಂತ್ರಿ ಮಾಡಿದಿರಿ ಅಬಕಾರಿ ಮಂತ್ರಿ ಮಾಡಿದಿರಿ ಜವಳಿ ಮಂತ್ರಿ ಮಾಡಿದಿರಿ ಸಣ್ಣ ಕೈಗಾರಿಕಾ ಮಂತ್ರಿ ಮಾಡಿದಿರಿ ಆದರೆ ಸಂಪೂರ್ಣ ಐದು ವರ್ಷದ ಅಧಿಕಾರ ನನಗೆ ಕೊಟ್ಟಲಿಲ್ಲ ಐದು ವರ್ಷದ ಅಧಿಕಾರ ಕೊಡ್ತಿದ್ರಿ ಅಂದ್ರ ಇದೇ ನೋಡ್ರಿ ಕಾಕ್ತಿ ಅಂತೇಳಿ ಜೂ ಮಾಡಿದೀನಿ ಭೂತರಾಮಟ್ಟಿಯಲ್ಲಿ ಪ್ರಾಣಿ ಸಂಗ್ರಹಾಲಯ ಇವತ್ತು ವೃದ್ಧರು ಮತ್ತು ವೃದ್ಧಾಪರು ಯುವಕರಿಗೆ ಒಂದು ಮನರಂಜನೆ ಮಾಡುವಂತ ಸ್ಥಾನ ಮಾಡಿ ಕೊಟ್ಟಾರ ಹೈವೇದಾಗ ಐತ್ ನೋಡ್ರಿ ಜೀವ್ ಆ ಜೂವನ್ನ ಅಭಿವೃದ್ಧಿಗೊಳಿಸೋ ಸಲುವಾಗಿ ನನಗೆ ಅಧಿಕಾರ ಕೊಡ್ರಿ ಇಡೀ ಯಮಕನ ಮಲ್ಡಿ ಕರ್ನಾಟಕದಾಗ ನೋಡು ಹಂಗ ಮಾಡ್ತೀನಿ ನಂದು ಒಂದೇ ಸ್ಲೋಗನು ನಾನು ಮಾಡಿದ ಅಭಿವೃದ್ಧಿ ಕಾರ್ಯ ನೋಡಿ ಮಾತ್ರ ನನಗೆ ಹಾಕ್ರಿ ವಿರೋಧಿಗಳು ಬೇಕಾದ ಹೇಳ್ತಾರ ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ವಿರೋಧಿಗಳದ ಕೌಂಟ್ ಮಾಡ್ರಿ ನಾ ಮಾಡಿದ್ದ ಕೌಂಟ್ ಮಾಡಿರಿ ಎರಡೂ ಟಿಪ್ಪಣಿ ನಿಮ್ಮ ಅದಾವ ನಾ ಏನ ಕರ್ಪತ್ರ ಹಂಚುವುದಿಲ್ಲ ನಾ ಏನ ಪ್ರಣಾಳಿಕೆ ಬಿಡುವುದಿಲ್ಲ ನಾ ಮಾಡಿದ ಸಮಾಜ ಸೇವೆ ನಾ ಮಾಡಿದ ಅಭಿವೃದ್ಧಿ ಕಾರ್ಯ ಎಮ್ಕನ್ ಮಾಡಿ ಮೊದಲು ಹೆಂಗಿತ್ತು ಎಮ್ಕನ್ ಮಾಡಿ ಈಗ ಹೆಂಗಾಗೈತಿ ಅಲ್ಲಿಯ ಪುಣ್ಯವಂತ ಮತದಾರರ ನಿರ್ಣಯ ತಗೋತಾರ ಅಂದಮೇಲೆ ಇನ್ನು ಯಾರು ಏನು ಮಾಡಕ್ಕೆ ಬರೋದಿಲ್ಲ ಹಂಗಾದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ಭಾಳ ಐತ್ರಿ ಸತಿ ಜಾರಕಿಹೊಳಿ ಹಿನ್ನೆಲೆ ಸತಿ ಜಾರಕಿಹೊಳಿ ರಾಜಕೀಯ ಸತೀಶ್ ಜಾರಕಿಹೊಳಿ ಬೆಳೆದು ಬಂದ ದಾರಿ ಸತಿ ಜಾರಕಿಹೊಳಿ ಬಾಲ್ಯಾವಸ್ಥೆಯಲ್ಲಿ ಏನಿದ್ರು ಸಂಪೂರ್ಣ ವಿಡಿಯೋಗಳನ್ನು ಅನೇಕ ಬಾರಿ ನಾನು ಮಾಡಿದ್ದೇನೆ ಅದನ್ನು ಹಳೆದು ತೆಗೆದು ನೋಡ್ರಿ ಈಗಲ್ಲಿ ಯಮಕನ ಮಡಿಯಲ್ಲಿ ಒಂದು ಶ್ಲೋಗನ್ ಏನೈತಿ ನಾ ಮಾಡಿದ ಅಭಿವೃದ್ಧಿ ಕಾರ್ಯ ನೋಡಿ ಮತ ಹಾಕ್ರಿ ಯಾವ ರೀತಿ ಇಲ್ಲಿ ಕಂಟು ಕಂಟು ಕಂಟಿಗಳಿಂದ ಅನೇಕ ಮುಳ್ಳುಗಳಿಂದ ಅನೇಕ ಗುಡ್ಡಗಾಡ ಪ್ರದೇಶದಿಂದ ಕಾಡು ಪ್ರದೇಶವಾಗಿ ಇದೊಂದು ಬೆಳೆದಿತ್ತು ಅದನ್ನು ಇವತ್ತು ಎಷ್ಟು ಚೆಂದ ಕಾನಾಕತೈತಿರಿ ಅಲ್ಲಿಯೇ ಅದೇ ಕ್ಷೇತ್ರದಲ್ಲಿ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಸ್ವಂತದ್ದು ಕಾರ್ಖಾನೆ ಮಾಡಿದ್ದೀನಿ ಆ ಕಾರ್ಖಾನೆಯಲ್ಲಿಯೂ ಸಹಿತ ಉದ್ಯೋಗಗಳು ತೊಗೊಂಡಿದ್ದೀನಿ ಇನ್ನೂ ಅನೇಕ ಕೈಗಾರಿಕೆಗಳನ್ನು ತರುವ ಸಲುವಾಗಿ ನನ್ನ ಪ್ಲ್ಯಾನ್ ಐತಿ ಇಲ್ಲಿ ಯಮಕನಮಡಿ ಮತದಾರ ಕ್ಷೇತ್ರದಲ್ಲಿ ನಿರುದ್ಯೋಗಿ ಬಡವರದಾರ ಅವರಿಗೊಂದು ಸೂರು ಕಲ್ಪಿಸಿ ಕೊಡ್ತೀನಿ ಅವರಿಗೊಂದು ಕುಟುಂಬಕ್ಕೆ ಒಂದು ನೌಕರಿ ಕೊಡ್ತೀನಿ ಈಗಾಗಲೇ ಕೊಟ್ಟಿದ್ದೀನಿ ಸಮಾಜ ಸೇವೆಯೇ ನನ್ನ ಗುರಿ ಯಾವಾಗಲೂ ನೋಡ್ರಿ ಸತೀಶ್ ಜಾರಕಿಹೊಳಿ ಮಾತು ಕಡಿಮೆ ಕೆಲಸ ಹೆಚ್ಚು ನಿಮಗೆ ಗೊತ್ತಾಯ್ತಿರಲ್ಲ ಯಮಕನಡಿ ಮತದಾರರು ನಿಮಗೇನು ಹೆಚ್ಚಿಗೆ ಹೇಳೋದು ಅವಶ್ಯಕತೆ ಇಲ್ಲ ನನ್ನ ಅಭಿವೃದ್ಧಿ ಕಾರ್ಯಕ್ರಮ ನೋಡ್ರಿ ನನಗೆ ಮತ ಹಾಕಿರಿ ಯಾವಾಗ ರಾಹು ಕಾಲದಲ್ಲಿ ನಾನು ನಾಮಪತ್ರ ಸಲ್ಲಿಸಿದ್ದೀನಿ ಆವಾಗ ಗೆದ್ದು ತೋರಿಸಿದಿರಿ ಈಗ ನಾನು ಮತ್ತೆ ಯಾವ ರೀತಿ ನಾಮಪತ್ರ ಸಲ್ಲಿಸ್ತೀನಿ ನೋಡ್ರಂತ ಪ್ರಚಾರ ಮಾಡೋ ಕರ್ತವ್ಯ ನಿಮ್ಮದು ಆರಿಸ್ತರು ಕರ್ತವ್ಯ ನಿಮ್ಮದು ಯಮ್ಕನ್ ಮಾಡಿ ಅಭಿವೃದ್ಧಿ ಮಾಡೋದು ಕರ್ತವ್ಯ ನನ್ನದು ಅದನ್ನು ಜವಾಬ್ದಾರಿ ನೀವು ನನಗೆ ಕೊಟ್ಟಿದ್ದೀರಿ ಅಂದಮೇಲೆ ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ತೋರಿಸ್ತೀನಿ ಅಂತಾರ ಸತೀ ಜಾರಕಿಹೊಳಿ ನೋಡಿದಿರಲ್ಲ ಮಾನ್ನೆ ಶುಗರ್ ಫ್ಯಾಕ್ಟ್ರಿಯಾಗ ಒಂದು ಕಾರ್ಯಕ್ರಮ ಆತ್ರಿ ಎಷ್ಟು ಅಚ್ಚುಕಟ್ಟಾದ ಕಾರ್ಯಕ್ರಮ ಊಟದ ವ್ಯವಸ್ಥೆ ಶಿಸ್ತು ಎಷ್ಟು ಸತಿ ಜಾರಕಿಹೊಳಿಗೆ ಮತ್ತೊಂದು ಹೆಸ್ತ್ರ ಶಿಸ್ತು ಅಲ್ಲಿ ನೋಡ್ರಿ ಜನತಾ ದರ್ಶನ್ ಪ್ರತಿ ಗೋಕಾಕದಾಗ ಬೆಳಗಾವಿದಾಗ ಅಲ್ದಾಳ್ಗೆ ಎಷ್ಟು ಹೌಸ್ನಾಗ ಸಾರ್ವಜನಿಕರಿಗೆ ಸತತವಾಗಿ ಸುಲಭವಾಗಿ ಸಿಗುವಂಥ ಶಾಸಕ ಬೇಕಂತಾರ ಮತದಾರರು ಇವತ್ತು ಯಾಕಂದ್ರೆ ಐದು ವರ್ಷಕ್ಕೊಮ್ಮೆ ಬರುವಂಥ ಶಾಸಕರು ಬೇಡ ನಮಗೆ ಸತತ ವಾರಕ್ಕೆ ಹದಿನೈದು ದಿವಸ ಶಾಸಕ ಸಿಗಬೇಕು ಮೂರೂ ಸ್ಥಳದಲ್ಲಿ ಈ ಶಾಸಕ ಪ್ರವಾಸ ಪಟ್ಟಿ ಬಿಡ್ತಾನೆ ಪ್ರವಾಸ ಪಟ್ಟಿ ಬಿಡ್ದ ತಕ್ಷಣ ಅಲ್ಲಿ ಬೆಳಗಿಂದ ತಕ ಕುರ್ಚಿ ಮೇಲೆ ಕೂತಿರ್ತಾನೆ ಈ ಎಲ್ಲರ ಆಹ್ವಾನ ಸ್ವೀಕಾರ ಮಾಡ್ತಾನೆ ಸ್ವೀಕಾರ ಮಾಡಿದ ತಕ್ಷಣ ಸಂಬಂಧಪಟ್ಟ ಇಲಾಖೆಗೆ ಆಯಾ ಪಿ ಎಗಳ ಮುಖಾಂತರ ಆದೇಶ ಯಾರು ಮಾಡಿ ತೋರಿಸ್ತಾರೋ ಹದಿನೆಂಟು ಕ್ಷೇತ್ರದಾಗ ಶಾಸಕರು ತೋರಿಸ್ಪ ಈ ಶಾಸಕಗ ಉನ್ನತ ಸ್ಥಾನ ಐತಿ ಮುಂದಿನ ಭವಿಷ್ಯ ಐತಿ ಬಾ ನಾಳೆ ಇಪ್ಪತ್ತ್ಮೂರು ಈ ವರ್ಷದಲ್ಲಿ ಆ ಉನ್ನತ ಸ್ಥಾನ ಕೊಡಲಿಕ್ಕೆ ಆಶೀರ್ವಾದದ ಮುಖಾಂತರ ಎಮ್ಕನ್ಮಡಿ ಗ್ರಾಮಸ್ಥರು ಮತ್ತು ಅಂದ ಮತದಾರನಿತ್ತಾರ್ಮೇಲೆ ಇನ್ನು ಕರ್ನಾಟಕದ ವಿಧಾನಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಉನ್ನತ ಅಧಿಕಾರದ ಪ್ರಮಾಣವಚನ ತಗೊಳ್ಳಾಕ ಹೊಂಟಾನ ಹಂಗಾದ್ರೆ ಕಾಕಾನ ಭವಿಷ್ಯ ನಿಜ ಮಾಡಿಸೋಲಾಗಿ ನಿಮ್ಮ ಮತ ಹಾಕ್ತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಯಾವ ರೀತಿ ನಿಮ್ಮ ಅಭಿಪ್ರಾಯದನ್ನು ನನಗೆ ತಿಳಿಸ್ತೀರಿ ಹಂಗಾದ್ರೆ ಕಾಕಾ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ